ನೀವು ತಿಳ್ಕೋಬೇಕು ಮಹಿಳೆಯರಿಗೆ ರಾಜಕೀಯವಾಗಿ ಮೀಸಲಾತಿ ಇರಲಿಲ್ಲ ಇವತ್ತು ಬಹಳ ಮಾತನಾಡ್ತಾರೆ ಬಿಜೆಪಿಯವರು ಯಾವತ್ತಾರು ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಕೊಡಬೇಕು ಅಂತ ಯೋಚನೆ ಮಾಡಿದ್ರ ಯಾವತ್ತು ಮಾಡಿರಲಿಲ್ಲ ಅವರು ಅಥವಾ ಮಹಿಳೆಯರಿಗೆ ಮೀಸಲಾತಿ ಕೊಡಿ ಅಂತ ಹೋರಾಟ ಮಾಡಿದ್ರ ಯಾವತ್ತು ಮಾಡಿಲ್ಲ ಇವತ್ತೇನಾದರೂ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ ಪಂಚಾಯತ್ಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತ ಕರೆದುಕೊಳ್ತೀವಿ ರಾಜಕೀಯ ಮೀಸಲಾತಿ ಕೊಟ್ಟದ್ದು ಕಾಂಗ್ರೆಸ್ ನಾನು ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲೂ ಕೂಡ ಮೀಸಲಾತಿ ಸಿಕ್ಕಬೇಕು ಅಂತ ಹೇಳೋನು ಈಗ ಬಿಜೆಪಿಯವರು ಇಷ್ಟೆಲ್ಲ ಮಾತಾಡ್ತಾರಲ್ಲ 33% ಮೀಸಲಾತಿ ಬಿಲ್ಲು 96ರಲ್ಲಿ ಪ್ರೆಸೆಂಟ್ ಆದದ್ದು ಇವತ್ತಿನವರೆಗೂ ಹಂಗೆ ಬಿದ್ದಿದೆ 10 ವರ್ಷ ಆಯ್ತಲ್ಲ ಬಂದು ಅಧಿಕಾರಕ್ಕೆ ಬಂದು ವಾಜಪೇಯಿಯವರು 6 ವರ್ಷ ಇದ್ರು ಇವರು 10 ವರ್ಷ ಇದ್ರು ನೀವ್ಯಾಕೆ ಮಾಡಿ ಆಯ್ತಪ್ಪ ನಾವು ಮಾಡಲಿಲ್ಲ ನೀವು ಮಾಡಿ ಸರಿ ಭಾಷಣ ಹೊಡಿಯಕ್ಕ ನೀವಿರೋದು ಸರಿ ಮಾತಾಡಕ್ಕ ನೀವಿರೋದು ಮಾಡಿ ಈಗ ನಾವು ವಿರೋಧ ಮಾಡಿದ್ರೆ ಬೇರೆ ವಿಚಾರ ನಾವು ಬೆಂಬಲ ಕೊಡ್ತೀವಿ ಮಾಡಿ ಅಂತ ಹೇಳ್ತೀವಿ ಮಾಡಿ ಮಾಡ್ತಾರ ಮಾಡಲ್ಲ ಮಾಡಲ್ಲ ನಮ್ಮ ಮಹಿಳೆಯರು ಪಾಪ ಹೆಣ್ಮಕ್ಳು ಎಲ್ಲ ಕೇಳ್ತಾರೆ ನಮಗೆ ಸರಿಯಾಗಿ ಪ್ರಾತಿನಿಧ್ಯ ಕೊಡಲ್ಲ ಅಂತ ಎಲ್ಲ ಕೇಳ್ತಾರೆ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ನಾನು ಹೇಳ್ಬಿಡ್ತೀನಿ ಸತ್ಯ ಹೇಳ್ತಾ ಇದ್ದೀನಿ ನಾನು ಇಟ್ ಈಸ್ ನಾಟ್ ಪಾಸಿಬಲ್ ಅನ್ಲೆಸ್ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಯಾರು ಹೇಳಬೇಕಾ 50% ರಿಸರ್ವೇಷನ್ ಕೊಡಿ ಅಂತ ಅಥವಾ ಅದಕ್ಕೇನು ಇನ್ಫ್ಲೂಯೆನ್ಸ್ ಮಾಡಬೇಕಾ ಬೇಕಾಗಿಲ್ಲ ಅಸೆಂಬ್ಲಿದಲ್ಲೂ ಪಾರ್ಲಿಮೆಂಟ್ನಲ್ಲೂ ಮಾಡಿ ರಿಸರ್ವೇಷನ್ ಅನ್ನು ವೈ ಆರ್ ನಾಟ್ ಡೂಯಿಂಗ್ ಮಾಡಿ 100% ಕಾಂಗ್ರೆಸ್ ಪಾರ್ಟಿ ವಿಲ್ ಸಪೋರ್ಟ್ ಅದಕ್ಕೆ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಈ ಬಿಜೆಪಿಯವರು ಇದಾರಲ್ಲ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ ಅದು ಮಹಿಳೆಯರಿರ್ಬೋದು ದಲಿತರಿರ್ಬೋದು ಹಿಂದುಳಿದವರು ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ರೈತರಿರ್ಬೋದು ಯಾವತ್ತೂ ಇಲ್ಲ 5 ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾ ಇರೋರು ಯಾರು ಅವರೇ ಮಾಡ್ತಾ ಇರೋದು ಈಗ ಮಾಡಿದ್ಮೇಲೆ ಹೊಟ್ಟೆ ಅವರಿಗೆ ಶುರು ಆಗ್ಬಿಟ್ಟದೆ ಅವರಿಗೆ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟ ಮೇಲೆ ಹೊಟ್ಟೆವರಿಗೆ ಶುರು ಆಗ್ಬಿಡುತ್ತೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ರು ಫೇಲ್ ಆಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು ನಾವು ಅಧಿಕಾರಕ್ಕೆ ಬಂದ ದಿನನೇ ಕ್ಯಾಬಿನೆಟ್ಗೆ ಹೋಗಿ ತಾತ್ವಿಕವಾಗಿ ಮಾಡೇ ಮಾಡ್ತೀವಿ ಅಂತೇಳಿ ಜಾರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ಅದಾದ್ಮೇಲೆ 8ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಜೂನ್ 8ಕ್ಕೆ ಮೇ 20ನೇ ತಾರೀಕು ನಾವು ಪ್ರಮಾಣವಚನ ಸ್ವೀಕಾರ ಮಾಡೋದು 2ನೇ ಕ್ಯಾಬಿನೆಟ್ 8ನೇ ತಾರೀಕು ಆಯಿತು 8ನೇ ತಾರೀಕು ಯಾವ್ಯಾವತ್ತು ಯಾವ್ಯಾವ ಕಾರ್ಯಕ್ರಮ 5 ಗ್ಯಾರಂಟಿಗಳಲ್ಲಿ ಜಾರಿಯಾಗಬೇಕು ಅಂತ ತೀರ್ಮಾನ ಮಾಡೋದು ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅದಕ್ಕೆ ಈ ದಿನ ಇದೆಯಲ್ಲ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ ಇನ್ ದಿ ಎಂಟೈರ್ ಕಂಟ್ರಿ
Karnataka is the first state to implement these 5 guarantees. ಯಾವ ರಾಜ್ಯದಲ್ಲಿ ಇದೆ ಹೇಳಿ ತೋರಿಸಿ ನೋಡೋಣ. ಈಗ ಬಹಳ ಮಾತಾಡ್ತಾರಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಕೊಡ್ತಾರೆ. ಆಯ್ತಪ್ಪ, ಅಗರ್ ಉತ್ತರ ಪ್ರದೇಶದಲ್ಲಿ ಯಾಕಿಲ್ಲ ಫ್ರೀಯಾಗಿ ಅನ್ನ ಅನ್ನಭಾಗ್ಯ ಕಾರ್ಯಕ್ರಮ? 7 ಕೆಜಿ 10 ಕೆಜಿ ಕೊಡೋದಿದೆಯಾ ಅಲ್ಲಿ? ಮಧ್ಯಪ್ರದೇಶದಲ್ಲಿ ಇದೆಯಾ? ಗುಜರಾತ್ನಲ್ಲಿ ಇದೆಯಾ? ಹರಿಯಾಣದಲ್ಲಿ ಇದೆಯಾ? ಸುಮ್ಮನೆ ಬುರುಡೆ ಹೊಡೆಯೋದು. ಇವರೆಲ್ಲ ಬಿಜೆಪಿ ಅವರು ಇದರಲ್ಲ ಬುರುಡೆ ದಾಸರುಗಳು. ಇವರು ಹರಿಕತೆ ದಾಸರು ಅಲ್ಲ, ಇವರು ಬುರುಡೆ ದಾಸರುಗಳು. ಹೇಳೋದು ಈಗ ಏನು ಹೇಳ್ತಾರೆ, ನೀವು ವಿಳಂಬ ಮಾಡಿಬಿಟ್ಟಿದ್ದೀರಿ, ಜನಗಳಿಗೆ ತಪ್ಪು ಮಾಹಿತಿ ಕೊಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಹೇಳಿದ್ದು ಅನ್ನಭಾಗ್ಯ ಕಾರ್ಯಕ್ರಮ, ಈಗ 5 ಕೆಜಿ ಕೊಡ್ತಾ ಇದ್ದಾರೆ, ಇನ್ನು 5 ಕೆಜಿ ಕೊಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದರು. ನೀವು 10 ಕೆಜಿ ಕೊಡ್ತೀವಿ ಅಂದ್ರೆ 15 ಕೆಜಿ ಕೊಡಿ. ಆಯ್ತಪ್ಪ, ಯಾ ಯಡಿಯೂರಪ್ಪ ಅಂತ ಒಬ್ಬ ಇದ್ದಾರೆ ಮುಖ್ಯಮಂತ್ರಿ ಆಗಿದ್ರು ಪಾಪ, ಅವರು 10 ಕೆಜಿಗೆ ಒಂದು ಕಾಳು ಕಡಿಮೆ ಆದ್ರೂ ಕೂಡ ಹೋರಾಟ ಮಾಡ್ತೀವಿ. ಇದೇ ಯಡಿಯೂರಪ್ಪ ನಾನು 7 ಕೆಜಿ ಅಕ್ಕಿನ ಫ್ರೀಯಾಗಿ ಕೊಡ್ತಾ ಇದ್ದೆ, ಅದು 7 ಕೆಜಿಯಿಂದ 5 ಕೆಜಿ ಗಳಿಸ್ತವ್ರೆ ಮಿಸ್ಟರ್ ಯಡಿಯೂರಪ್ಪ. 4 ಕೆಜಿ ಮಾಡಿದ್ರ, ಆಮೇಲೆ 4 ಕೆಜಿ ಮಾಡಿದ್ರು, ಅವರು ಒಂದು ಕಾಳು ಕಡಿಮೆ ಆದ್ರೂ ಹೋರಾಟ ಮಾಡ್ತಾರೆ. ಈ ಜನ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಿದವರಲ್ಲ, ಇವರು ಹೋರಾಟ ಮಾಡ್ತಾರಂತೆ. ಯಾತಕ್ಕೆ ಹೋರಾಟ ಮಾಡೋದು? ಇವತ್ತೇನಾದರೂ ಸಮಾಜದಲ್ಲಿ ಬದಲಾವಣೆಗೆ ಪರಿವರ್ತನೆಗೆ ನಿರಂತರವಾಗಿ ಪ್ರಯತ್ನಗಳನ್ನು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದು ತಿಳ್ಕೊಬೇಕಾಗ. ಇವ್ರು ಯಾವತ್ತು ಮಾಡಿದರು? ಯಾವತ್ತು ಮಾಡಿಲ್ಲ. ಸುಮ್ಮನೆ ಸಮಾಜನ ತಪ್ಪು ದಾರಿ ಗೆಳೆಯೋದು ಇವ್ರು ಮಾಡೋಕ್ಕಾಗಲಿಲ್ಲ, ನಾವು ಮಾಡ್ತಾ ಇದ್ದೀವಲ್ಲ ಒಟ್ಟೂರಿ ಅವ್ರಿಗೆ ಕಳ್ಕೊಳ್ಳೋಕ್ಕಾಗಲ್ಲ.